ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮಂತ್ರಗಳಿಗೆ ಶಾಪ ತಟ್ಟುತ್ತ, ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ಈಗ ಮಂತ್ರಶಕ್ತಿಯೇ ದೈವ ಶಕ್ತಿ, ಹೀಗಿದ್ದಂತಹ ಪಕ್ಷದಲ್ಲಿ ಆ ದೈವ ಶಕ್ತಿ ಶಾಪಗಳು ತಟ್ಟುತ್ತ. ಖಂಡಿತವಾಗಿ ಕೆಲವು ಸಂದರ್ಭದಲ್ಲಿ ಆ ದೈವ ಶಕ್ತಿ ಯಾರಿರ್ತಾರೆ, ಶಾಪಗಳು ಅನ್ನಂತಹ ಪಕ್ಷದಲ್ಲಿ ಕಾಲ ನಿರ್ಣಯ ಎಂಬತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಕಾಲ ನಿರ್ಣಯವನ್ನು ಮಾಡ್ತಕ್ಕಂಥದ್ದು ದೈವಶಕ್ತಿ ಆಗಿದೆ. ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತೆ ಅವರ ರಚನೆ ಏನು ಮಾಡಿಕೊಂಡಿರ್ತಾರೆ, ಆ ಸಂದರ್ಭಗಳು ಅಥವಾ ಕಾಲ ಉತ್ಪನ್ನವಾದಂತಹ ಪಕ್ಷದಲ್ಲಿ, ಆ ಒಂದು ಸಂದರ್ಭ ಕಾಲ ಪ್ರಕಟವಾದಂತಹ ಪಕ್ಷದಲ್ಲಿ, ಆಗ ಮಾತ್ರ ಯಾವುದಾದ್ರೂ ಒಂದು ಶಾಪ ಪಾಪ ಎಂಬತಕ್ಕಂತಹ ಪದಾವಳಿಗಳು ಘಟಿಸುತ್ತವೆ. ದೈವಕ್ಕೆ ಮಿಗಿಲಾಗಿ ಏನಿಲ್ಲ, ದೈವವನ್ನು ಬಿಟ್ಟು ಬೇರೇನಿಲ್ಲ, ದೈವ ರಚನೆಗೆ ಮುಂದಕ್ಕೆ ಮತ್ತೇನೂ ಇಲ್ಲ. ದೈವ ರಚನೆಯ ಸಮಸ್ತ ಆಗಿದ ಮೇಲೆ ಸಂಪೂರ್ಣ ದೈವವೇ ಆಗಿದ್ದಾಗ ದೈವಕ್ಕೆ ವಿರುದ್ಧವಾಗಿ ಶಾಪವನ್ನು ಕೊಡ್ತಕ್ಕಂಥವ್ರು, ಪಾಪವನ್ನು ಮಾಡ್ತಕ್ಕಂಥವ್ರು ಬರ್ತಾರ? ಪಾಪಕರ್ಮಗಳು ಇಷ್ಟಾರ್ಥದಲ್ಲಿ ಬರುತ್ತೆ, ಆದರೆ ದೈವಕ್ಕೆ ವಿರುದ್ಧವಾಗಿ ನಡೆತಕ್ಕಂಥವ್ರು ಬರೋದಿಲ್ಲ. ಇಲ್ಲಿ ಮಂತ್ರಗಳಿಗೆ ಶಾಪ ತಟ್ಟುತ್ತ, ಯಾವುದೋ ಒಂದು ಕರ್ಮ ಫಲಾವಶಾತ್ ಕಾರ್ಯಗಳು ನಡೀಬೇಕು ಅನ್ನುವಾಗ, ಇಂಥ ಒಂದು ಘಟನೆಗಳು ನಡೀಬೇಕು ಅನ್ನುವಾಗ, ಈ ರೀತಿಯಾಗಿ ನಡೆಯುತ್ತೆ ಇಂಥ ಒಂದು ಕರ್ಮಗಳನ್ನು ಮಾಡಿದರೆ ಎಂತಕ್ಕಂಥ ಪ್ರತಿಪಾದನೆಯನ್ನು ಏನು ಮಾಡಬೇಕು ಅಂದರೆ ಮನುಷ್ಯ ಕುಲಕ್ಕೆ ಮನುಷ್ಯ ವರ್ಗಕ್ಕೆ ಏನು ತಿಳಿಸ್ಬೇಕು, ಅಂತಹ ಸಂದರ್ಭದಲ್ಲಿ ಮಂತ್ರಗಳಿಗೆ ಶಾಪ ತಟ್ಟತಕ್ಕಂಥದ್ದು ಇರುತ್ತೆ. ಈಗ ಋಷಿ ಮುನಿಗಳು ಶಾಪ ಕೊಟ್ಟಂತಹ ಪಕ್ಷದಲ್ಲಿ ಭಗವಂತನಿಗೆ ಹೇಗೆ ಆ ಒಂದು ಶಾಪಗಳು ಪರಿಣಾಮವನ್ನು ಬೀರಿ ಅಂತ ಸಂದರ್ಭದಲ್ಲಿ ಲೀಲೆಯನ್ನ ಮಾಡೋದಾದ್ರೂ ಸರಿಯೇ, ಅವರು ಆ ಶಾಪಕ್ಕೆ ತಕ್ಕಂತೆ ಆಚರಣೆಯನ್ನ ಮಾಡ್ತಾರೆ. ಹಾಗಿದ್ದ ಮೇಲೆ ಮಂತ್ರಗಳು ದೈವಶಕ್ತಿ, ಈ ದೈವಶಕ್ತಿಗೂ ಶಾಪ ತಟ್ಟುತ್ತ ಅಂದ್ರೆ ಹೌದು, ಲೀಲಾನುಸಾರವಾಗಿ ಲೀಲೆಯ ಅನುಸಾರವಾಗಿ ಭಗವಂತ ಇಚ್ಛಿಂದಾನೆ ಮಂತ್ರಗಳು ಕೂಡ ಶಾಪಗ್ರಸ್ತವಾಗ್ತವೆ. ಯಾಕೆಂದ್ರೆ ಹಿಂದಿನ ಜನ್ಮದೆಲ್ಲ ಲೆಕ್ಕಾಚಾರ ಎಂತಕ್ಕಂಥದ್ದು ಯಾವುದೇ ಜನ್ಮದಲ್ಲೂ ಕೂಡ ಪ್ರಕಟವಾಗುತ್ತೆ. ಹಾಗಿದ್ದಾಗ ಎಷ್ಟು ಕಾಲಘಟ್ಟದವರೆಗೆ ಸುಖ ಇರಬೇಕು, ಎಷ್ಟು ಕಾಲಘಟ್ಟದವರೆಗೆ ದುಃಖ ಇರಬೇಕು, ಎಷ್ಟು ಕಾಲಘಟ್ಟದವರೆಗೆ ಪುಣ್ಯ ಪ್ರಾಪ್ತಿಯಾಗಬೇಕು, ಎಷ್ಟು ಕಾಲದವರೆಗೆ ಪಾಪ ಪ್ರಾಪ್ತಿಯಾಗಬೇಕು, ಅದರ ಫಲ ಹೇಗೆ ಅನುಭವಿಸ್ಬೇಕು, ಎಲ್ಲವೂ ಕೂಡ ನಿಶ್ಚಿತ ಮತ್ತು ನಿರ್ಧಾರ ಆಗಿರುತ್ತೆ. ಈಗ ಯಾವೊಬ್ಬ ಮನುಷ್ಯನಿಗೆ ಒಂದು ಮಂತ್ರ ಗೊತ್ತಿತ್ತು, ಅದರ ಶಕ್ತಿ ಗೊತ್ತಿತ್ತು, ಅದರ ಬಲ ಗೊತ್ತಿತ್ತು, ಅವನೊಂದು 20 ವರ್ಷ ಅಥವಾ 30 ವರ್ಷ ಆ ಒಂದು ಯೋಗವನ್ನ ಫಲವನ್ನ ಪಡೆದಂತಹ ಸ್ಥಿತಿಯಲ್ಲಿ ಇರ್ತಾನೆ ಅಥವಾ ಅಂತ ಕರ್ಮ ಫಲವನ್ನ ತಂದಿರ್ತಾನೆ. ಈಗ ಅವಧಿ ಮುಕ್ತಾಯ ಆಗುತ್ತೆ, ಅದರ ಮಂತ್ರ ಏನಿದೆ, ಅವನ ಮುಂದಿನ ದಿನಗಳು ಪಾಪಕರ್ಮಗಳ ಲೆಕ್ಕಾಚಾರ ಆಗುತ್ತೆ, ಅವನಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಆದರೆ ಆ ಮಂತ್ರ ರಕ್ಷಿಸ್ತಕ್ಕಂಥ ಕಾರ್ಯವನ್ನು ಮಾಡಿ, ಆ ಮಂತ್ರ ರಕ್ಷಿಸಿದ್ಬಿಟ್ರೆ ಆ ಮನುಷ್ಯನ ಲೆಕ್ಕಾಚಾರವೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ಈಗ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಉಲ್ಟಾ ಆದರೆ ಈಗ ಪ್ರತಿಯೊಬ್ಬ ಮನುಷ್ಯನದು ಕೂಡ ಲೆಕ್ಕಾಚಾರ ಉಲ್ಟಾನೆ, ಒಬ್ರಿಗೊಂಥರ ಮತ್ತೊಬ್ರಿಗೊಂಥರ ಇರೋದಿಲ್ಲ. ಹಾಗಿದ್ದಾಗ ಎಲ್ಲ ಕರ್ಮಫಲ ಮತ್ತು ಕಾಲಚಕ್ರದ ಈ ಒಂದು ಲೆಕ್ಕಾಚಾರದ ಲೀಲೆ ಎಂತಕ್ಕಂಥದ್ದು ಏನಿದೆ, ಇದೆಲ್ಲವೂ ಕೂಡ ಸ್ಥಾನಪಲ್ಲಟವಾಗುತ್ತೆ ತಾನೆ, ಆಗತ್ತೆ. ಅದಕ್ಕೋಸ್ಕರ ಆ ರೀತಿಯಾಗಿ ಆಗಲು ಬಿಡೋದಿಲ್ಲ. ಅಂತ ಸಂದರ್ಭದಲ್ಲಿ ಮನುಷ್ಯನ ಜೀವನದಲ್ಲಿ ಏನು ನಡೀಬೇಕು ಅದು ನಡೆಯುತ್ತೆ. ಯಾವುದು ನಡೀಬೇಕು ಸಮಸ್ಯೆಗಳು, ಅಂತ ಸಂದರ್ಭದಲ್ಲಿ ಮಂತ್ರಗಳು ಆ ಮನುಷ್ಯನನ್ನ ರಕ್ಷಿಸ್ತಾವೆ ಅಂದ್ರೆ ಆ ಮಂತ್ರಗಳ ಮೇಲೆ ಅಪನಂಬಿಕೆ ಬರುವಂತೆ ಮಾಡ್ತಾರೆ, ಆ ಮಂತ್ರಗಳು ಮರ್ತೋಗುವಂತ ಮಾಡ್ತಾರೆ. ಆ ಮಂತ್ರಗಳಿಗೆ ಯಾರಾದ್ರೂ ಶಾಪವನ್ನು ಹಾಕ್ತಕ್ಕಂಥದ್ದು ಇರುತ್ತೆ. ನಿನ್ನ ಶಕ್ತಿ ನಷ್ಟವಾಗ್ಲಿ, ನಿನ್ನ ಶಕ್ತಿ ಕಾರಣದಿಂದಾನೇ ಇಷ್ಟು ನೀನು ತೊಂದರೆ ಕೊಟ್ಟೆ, ಏನಾದರೂ ಮನುಷ್ಯ ತಪ್ಪು ಮಾಡಿಬಿಡ್ತಾನೆ, ಅದಕ್ಕೆ ಶಾಪ ಬೀಳ್ಬೇಕಂತ. ಆ ಮಂತ್ರದ ಕಾರ್ಯ ನಡೀಬಾರ್ದು ಆ ಸಮಯಕ್ಕೆ ಮನುಷ್ಯನಿಗೆ, ಎಷ್ಟು ವಯಸ್ಸು ಎಷ್ಟು ಆಯಸ್ಸು ತಂದಿರ್ತಾನೆ ಅಲ್ಲಿವರೆಗೆ. ಅಂತ ಸಂದರ್ಭದಲ್ಲಿ ಯಾರಾದರೂ ಒಬ್ರು ಆ ರೀತಿ ಮಾತಾಡಿದ್ರೆ, ಯಾರಾದರೂ ಬರೋಕ್ಕೆ ಸಾಧ್ಯ ಇಲ್ಲ, ಕರ್ಮ ಫಲಾನುಸಾರವಾಗಿ ಒಬ್ಬ ವ್ಯಕ್ತಿ ಬಂದು ಆ ರೀತಿಯಾಗಿ ಮಾತನಾಡ್ದ ಅಂದ್ರೆ ಅಂತ ಸಮಯಕ್ಕೆ ಅದು ನಡೆಯುತ್ತೆ. ಆಗ ಆ ಮಂತ್ರದ ಫಲ ಏನಿರುತ್ತೆ ಅಥವಾ ಮಂತ್ರಶಕ್ತಿ ಏನಿರುತ್ತೆ ಅದು ಶಾಪಗ್ರಸ್ತವಾಗುತ್ತೆ.
ಶಾಪಗ್ರಸ್ತವಾದಂಥ ಸಂದರ್ಭದಲ್ಲಿ ಅದು ನಡೆಯೋದಿಲ್ಲ. ಈಗ ಶಿವಪ್ಪ ಎಷ್ಟೋ ಮಂತ್ರಗಳಿಗೆ ಬೀಗ ಹಾಕಿದೆ, ಏಕೆ ಅದರ ದುರ್ಬಳಕೆಯನ್ನು ಮಾಡ್ಕೋತಾರೆ ಅಂತ. ದುರ್ಗ ಸಪ್ತಶತಿಯನ್ನು ಕೂಡ ಕೀಲಣ ಪ್ರಯೋಗ ಮಾಡಲಾಗಿದೆ, ಕೀಲಕಂ ಅದನ್ನ ಬಂಧಿಸಲಾಗಿದೆ, ಅದಕ್ಕೆ ಶಾಪವನ್ನು ಕೊಡಲಾಗಿದೆ. ಯಾಕೆ ಅದರ ಒಂದು ಬಳಕೆಯನ್ನ ದುಷ್ಟರು ಮಾಡಿಕೊಂಡ್ರೆ ಅದರಿಂದ ಲೋಕಕ್ಕೆ ಇನ್ನಷ್ಟು ಹಾನಿಯನ್ನು ಉಂಟು ಮಾಡ್ತಾರೆ. ಅದಕ್ಕೋಸ್ಕರ ದೈವಾನುಗ್ರಹ ಪ್ರಾಪ್ತಿ ಇರ್ತಕ್ಕಂಥವರಿಗೆ ಮಾತ್ರ ಅದರ ಫಲವನ್ನ ಪಡೆಯಲು ದಾರಿ ಇರುತ್ತೆ. ಹಾಗಾಗಿ ಆ ಒಂದು ಶಾಪದಿಂದ ಮೋಕ್ಷ ದೊರಿಬೇಕು, ಆಗ ಅದರ ಫಲ ಸಿಗ್ಬೇಕಂತ. ಹೀಗೆ ಸದುದ್ದೇಶದ ಕಾರಣದಿಂದ ಆ ಮಂತ್ರಗಳಿಗೆ ಶಾಪ ದೊರಿತಕ್ಕಂಥದ್ದು ಹೌದು, ಶಾಪಗ್ರಸ್ತ ಆಗ್ತಕ್ಕಂಥದ್ದು ಹೌದು. ಹೀಗೆ ಮಂತ್ರಗಳ ಶಕ್ತಿ ಕೂಡ ಆಯಾ ಕರ್ಮ ಫಲಾನುಸಾರವಾಗಿ ಸಮಯಾನುಸಾರವಾಗಿ ಪರಿವರ್ತಿತವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿದಂಥ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡಿಗೆ ಆರ್ಡರ್ ಮಾಡ್ಬೋದು. ಇದನ್ನ ಸ್ಮೆತ್ತುಕೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಯಲ್ಲೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಆತ್ಮ ಸಮಸ್ಯೆಗಳಿಂದ ನಿವಾರಣೆಯಾಗಿ ಸ್ವಸ್ಥ ಆರೋಗ್ಯಪೂರ್ಣ ಜೀವನವನ್ನು ನೀವು ಪ್ರಾಪ್ತಿಗೊಳಿಸ್ಕೊಳ್ಬಹುದು. ಆದರೆ ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥದ್ದು ಸಕಾರಾತ್ಮಕವಾಗಿ ಬಳಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಹಾಗೆ ಎರಡೇ ತೆಗೆ ಆಯಿಲ್ ಕೂಡ ಲಭ್ಯ, ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಮತ್ತು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ. ಇದನ್ನು ವ್ಯವಹಾರಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣಲು, ಅನುಕೂಲವನ್ನು ಪಡೆಯಲು, ತಂತ್ರ ಮಂತ್ರ ಮಾಡಿ ಬಂಧಿಸಿದರೆ ಅದರ ನಿವಾರಣೆಗೆ ಇದನ್ನು ಬಳಸ್ಬೋದು. ಎರಡೇ ತೆಗೆ ಆಯಿಲ್, ಎರಡೇ ತೆಗೆ ಪೌಡರ್ ಇದೆ. ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು, ದೇಹಕ್ಕೆ ಹಚ್ಚೋದು ಬೇರೆ, ತಲೆಗೆ ಹಚ್ಚೋದು ಬೇರೆ. ಇದು ಆತ್ಮ ಸಮಸ್ಯೆಯನ್ನು ನಿವಾರಣೆ ಮಾಡೋದ್ರ ಜೊತೆ ಜೊತೆಗೆ ಸ್ವಸ್ಥ ಆರೋಗ್ಯಪೂರ್ಣ ದೇಹವನ್ನು ಕೂಡ ನಿಮ್ಮಲ್ಲಿ ನೀವು ಪಡ್ಕೊಳ್ಳಲು ಸಹಾಯವನ್ನು ಮಾಡಿ. ಹುಳ್ಕೋಲು ನೋವಿಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ. 12 ವರ್ಷದ ಒಳಪಟ್ಟದ ಮಕ್ಕಳು ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ. ಫೋನ್ ನಂಬರ್ 6364205078. ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡು. ಹಸ್ತ ಸಾಮಾಜಿಕ ಅಂಗ ಸಮಸ್ಯೆ, ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಿಗೆ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರ ತಂತ್ರಿಗೆ ಸಂಬಂಧಪಟ್ಟಂತೆ, ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡ್ಬೋದು. ಮತ್ತು ಹಸ್ತ ಪರಿಶೀಲನೆಯನ್ನು ನೀವು ಮಾಡಿಸೋದಾದರೆ ಆತ್ಮಗಳ ಸಮಸ್ಯೆ ನಿಮ್ಮ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ಹೆಣ್ಮಕ್ಳು ಎಡಗೈ, ಗಂಡ್ಮಕ್ಳು ಬಲಗೈ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು. ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮದ ಲಕ್ಷಣಗಳು ನನಗೆ ಕಂಡುಬರುತ್ತೆ, ಹಾಗಾಗಿ ಅದನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ಕೂಡ ತಿಳಿಬಹುದು. ಅದರದ್ದೇ ಆದಂಥ ಪ್ರತ್ಯೇಕ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ, ಫೋನ್ ಕರೆ ಮೂಲಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ. ಕಾನೂನಾತ್ಮಕ ವಿಷಯಗಳನ್ನು ಒಳಗೊಂಡಂತಹ ಚಾನಲ್ ಭಾರತದ ಕಾನೂನು ಕೂಡ ಇದೆ, ಹಾಗೆ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶ್ರೀದೇವಿ ಅಪರಾಜಿತ ಚಾನಲ್ ಕೂಡ ಇದೆ, ಅದನ್ನು ಗಮನಿಸ್ಬೋದು. ಹೀಗೆ ವಿಜಯದುರ್ಗ ಅಪರಾಜ್ ಚಾನಲ್ ಕೂಡ ಆಧ್ಯಾತ್ಮಿಕ ವಿಡಿಯೋಸ್ಗಳಿದೆ, ಗಮನಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.